ಇನ್ನು ನಾಳೆಯಿಂದ ಮದ್ಯ ಸಿಕ್ಕಿಬಿಡುತ್ತೆ ಅಂತ ಸುಮಾರು ಜನ ಅಂದುಕೊಂಡಿದ್ರು. MSIL ಮೂಲಕವಾಗಿ ಆದರೂ ಸರಿನೇ, ಪಾರ್ಸಲ್ ವ್ಯವಸ್ಥೆ ಆದರೂ ಸರಿನೇ, ಏನೋ ಸಿಕ್ಕಿಬಿಡುತ್ತೆ ಅಂತ ಅಂದುಕೊಂಡಿದ್ರು ಸುಮಾರು ಜನ. ಇವತ್ತು ಅಂಬೇಡ್ಕರ್ ಜಯಂತಿ ಇತ್ತು, ನಾಳೆಯಿಂದ ಅದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ, ಸ್ವಲ್ಪ ನಿಯಮ ಸಡಿಲಿಕೆ ಮಾಡಬಹುದು ಅಂತೇಳಿ. ಆದರೆ ಆ ರೀತಿ ಅಂದುಕೊಂಡಿದ್ದವರಿಗೆ ನಿರಾಸೆ ಕಾದಿದೆ. ನರೇಂದ್ರ ಮೋದಿ ಅವರು ಭಾಷಣವನ್ನು ಮಾಡಿದ ಮೇಲೆ ಸರ್ಕಾರದ ಚಿಂತನೆ ಬದಲಾಗಿದೆ. ಇಲ್ಲಿ ಅಟ್ಲೀಸ್ಟ್ ಇನ್ನೂ ಒಂದು ವಾರ ಕಾಯಬೇಕಾಗತ್ತೇನೋ ಗೊತ್ತಿಲ್ಲ, ಕಾಯ್ದು ನೋಡಬೇಕಾಗತ್ತೆ. ಈ ವಿಚಾರದಲ್ಲಿ ನಿಯಮ ಸಡಿಲಿಕೆ ಆಗತ್ತಾ ಆಗಲ್ವಾ ಅಂಥೇಳಿ April 20ರವರೆಗೂ ಕೂಡ ಸ್ಟ್ರಿಕ್ಟ್ ಲಾಕ್ಡೌನ್ ಅಂಥೇಳಿ ಹೇಳಿಬಿಟ್ಟಿದ್ದಾರೆ. ಅಂದರೆ ಎಲ್ಲಿಯೂ ಕೂಡ ಸಡಿಲಿಕೆಗೆ ಅವಕಾಶಗಳಿರಲ್ಲ, ತುಂಬ ಕಟ್ಟುನಿಟ್ಟಾಗಿ ಲಾಕ್ಡೌನ್ ನಿಯಮವನ್ನು ಫಾಲೋ ಮಾಡಬೇಕು ಅಂಥೇಳಿ. ಜನ ಆಚೆ ಬರೋದು, ಮದ್ಯಕ್ಕೆ ಬರೋದು, ಅಲ್ಲಿ ನುಗ್ಗಾಟ ಆಗೋದು. ಇನ್ನು ಮೇ ಮೂರರವರೆಗೂ ಇವತ್ತೇ ಸ್ಟಾಕ್ ಮಾಡ್ಕೊಂಬಿಡೋಣ. ಇನ್ನು ಇವತ್ತು ಇಲ್ಲ ಅಂದರೆ ಇನ್ನು ಮತ್ತೆ ಸಿಗಲ್ಲ. ಅಕಸ್ಮಾತ್ ಮತ್ತೆ ಡಿಸಿಷನ್ ಚೇಂಜ್ ಆಗಿಬಿಟ್ಟು ಒಂದಿನ ಓಪನ್ ಬಿಟ್ಬಿಟ್ಟು ಇನ್ನೊಂದಿನ ಮತ್ತೆ ಕ್ಲೋಸ್ ಮಾಡಿಬಿಟ್ರೆ ನಾವೇನು ಮಾಡಬೇಕು ಅಂಥೇಳಿ ಒಬ್ಬೊಬ್ಬರು ಸುಮಾರು ಪ್ಲಾನ್ ಮಾಡ್ಕೊಂಡಿರ್ತಾರೆ ಈಗ ಸ್ಟಾಕ್ ಎಲ್ಲ ಚೆನ್ನಾಗಿ ಇಟ್ಕೊಳ್ಬೇಕು ಅಂಥೇಳಿ. ಆದರೆ ನರೇಂದ್ರ ಮೋದಿ ಅವರ ಭಾಷಣದ ನಂತರದಲ್ಲಿ MSIL ಇನ್ನೊಂದು ಮತ್ತೊಂದು ಪಾರ್ಸಲ್ ವ್ಯವಸ್ಥೆ ಇದ್ಯಾವುದಕ್ಕೂ ಅವಕಾಶ ಸಿಗ್ತಾ ಇಲ್ಲ. ಕನಿಷ್ಠ ಪಕ್ಷ April 20ರವರೆಗೂ ಕೂಡ ಸ್ಟ್ರಿಕ್ಟಾಗಿ ಲಾಕ್ಡೌನ್ ನಿಯಮಗಳು ಫಾಲೋ ಆಗಲೇಬೇಕಾಗುತ್ತೆ. ಆ ಕಾರಣದಿಂದಾಗಿ ಈ ರೀತಿ ಮದ್ಯ ಮಾರಾಟ ಇರಲ್ಲ. ಇನ್ನು MSIL ಔಟ್ಲೆಟ್ ಓಪನ್ಗೆ ಸದ್ಯಕ್ಕೆ ರಾಜ್ಯ ಸರ್ಕಾರದ ಕಡೆಯಿಂದನೂ ಕೂಡ ಸಮ್ಮತಿ ಸಿಗಲ್ಲ. ಇನ್ನೂ ಒಂದು ವಾರ ಕೂಡ ಸರ್ಕಾರ ಕಾದು ನೋಡುತ್ತೆ ಏನಾಗಬಹುದು ಏನ್ ಕತೆ ಅಂತೇಳಿ. ಆದರೂ ಕೂಡ ಕೇಂದ್ರದ ಮಾರ್ಗಸೂಚಿಗಳ ಕಡೆಗೆ, ನಾಳಿನ ಕ್ಯಾಬಿನೆಟ್ ಮೀಟಿಂಗ್ ಇದೆಯಲ್ಲ, ಆ ಮೀಟಿಂಗಲ್ಲಿ ಏನಾದರೂ ಮಾರ್ಗಸೂಚಿಗಳು ಬಂದರೆ ಮದ್ಯ ಮಾರಾಟಕ್ಕೆ ಸಂಬಂಧಪಟ್ಟಂತೆ ಸ್ಟ್ರಿಕ್ಟ್ ರೂಲ್ಸ್ ಮೇಲೆ ನೀವು ಮಾರಾಟ ಮಾಡಬಹುದು ಅಂತ ಏನಾದರೂ ಹೇಳಿದ್ರೆ ಅದಕ್ಕೋಸ್ಕರ ಸರ್ಕಾರ ವೆಯ್ಟ್ ಮಾಡ್ತಾ ಇದೆ. ನಾವು ಕೂಡ ವೆಯ್ಟ್ ಮಾಡಬೇಕಾಗತ್ತೆ ಈ ಡಿಸಿಷನ್ ವಿಚಾರದಲ್ಲಿ.